ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಇಂದು ಶುಭ ಗುರುವಾರ. ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಇಂದು ಶುಭ ಗುರುವಾರ, ರಾಯರ ಭಕ್ತರಿಗೆ, ರಾಯರ ಮಕ್ಕಳಿಗೆ ಒಂದು ಶುಭದಾಯಕವಾದ ಹಬ್ಬದ ವಾತಾವರಣ ಇರುವಂತಹ ದಿನ ಅಂದರೆ ಗುರುವಾರ. ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಆರಾಧಕರಾದ ಇವರು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಸ್ತ್ರೋಕ್ತವಾಗಿ ಅತಿ ಶೀಘ್ರದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ಎಷ್ಟೇ ಕಠಿಣ ಸಮಸ್ಯೆ ಇದ್ದರೂ ಒಮ್ಮೆ ಇವರನ್ನು ಸಂಪರ್ಕಿಸಿ ಅಥವಾ ಫೋನಿನ ಮುಖಾಂತರನೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಗುರುಗಳನ್ನು ಸಂಪರ್ಕಿಸಿ ನೀವು ಬಯಸುವಂಥ ನೆಮ್ಮದಿ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಹಾಗೆ ಸಮಸ್ತ ನಾಡಿನ ಜನತೆಗೆ ಮಧ್ವ ನವಮಿಯ ಹಾರ್ದಿಕ ಶುಭಾಶಯಗಳು. ಮಾಘ ಮಾಸದ 9ನೇ ದಿನ ಅಂದರೆ ಮಾಘ ಶುಕ್ಲ ನವಮಿಯನ್ನು ಮಧ್ವ ನವಮಿ ಎಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಅಂದರೆ ಮಾಘ ಶುಕ್ಲ ನವಮಿಯನ್ನು ಮಧ್ವ ನವಮಿ ಎಂದು ಆಚರಿಸಲಾಗುತ್ತದೆ. ಈ ದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಮಧ್ವಾಚಾರ್ಯರು ಬದರಿಕಾಶ್ರಮವನ್ನು ಸೇರಿದ ದಿನವನ್ನು ಮಧ್ವ ನವಮಿ ಎಂದು ಆಚರಿಸಲಾಗುತ್ತದೆ. ತಮ್ಮ ಗುರುಗಳಾದ ವೇದ ವ್ಯಾಸರನ್ನು ಕಾಣಲು ಅವರು ಬದರಿಗೆ ಪ್ರಯಾಣಿಸಿದವರು. ಶಾಶ್ವತವಾಗಿ ಅಲ್ಲಿಯೇ ನೆಲೆಸಿರಬಹುದೆಂಬ ನಂಬಿಕೆ ಇದೆ. ಸ್ವತಃ ವಾಯುದೇವನೇ ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿದರೆಂಬ ಪ್ರತೀತಿ ಇದೆ. ಸ್ನೇಹಿತರೆ, ಹಾಗೆ ನಾನು ನಿನ್ನೆ ಸುಶೀಲಮ್ಮನವರ ಒಂದು ಅದ್ಭುತ ಮಹಿಮೆಯ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡಿದೆ ಅಲ್ವಾ? ಬನ್ನಿ, ಆ ಅದ್ಭುತ ಸ್ಥಳದ ಒಂದು ಪರಿಚಯದೊಂದಿಗೆ ವಿಡಿಯೋ, ಅಂದರೆ ನಾನು ಕೂಡ ರಾಯರ ದರ್ಶನ ಮಾಡಿಕೊಂಡು ಬೃಂದಾವನ ದರ್ಶನ. ಅಂದರೆ ಸ್ನೇಹಿತರೆ, ಸುಶೀಲಮ್ಮನವರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟ ಆ ಸ್ಥಳ ಜೆ ಪಿ ನಗರದಲ್ಲಿರುವಂಥ ಒಂದು ರಾಯರ ಮಠ ಆಗಿರುತ್ತಲ್ವಾ? ಅಲ್ಲಿನ ವಿಶೇಷತೆ ಅಂದರೆ ಸ್ನೇಹಿತರೆ, ತುಂಬ ವಿಶೇಷತೆ ಅಂತ ಹೇಳ್ಬೋದು. ವಿಠಲ ಪಾಂಡುರಂಗನ ಸಮೇತವಾಗಿ ಇರುವಂಥ ನಮ್ಮ ರಾಯರ ಬೃಂದಾವನ ದರ್ಶನ ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ. ಅಲ್ಲಿನ ರಾಯರ ಮಠದ ಅದ್ಭುತ ದರ್ಶನ ನಿಮ್ಮ ಮುಂದೆ ತಂದಿದ್ದೀನಿ. ಹಾಗೆ ಅಲ್ಲಿನ ಮುಖ್ಯ ಅರ್ಚಕರಾಗಲಿ, ಅಲ್ಲಿನ ಮಠದ ಮುಖ್ಯಸ್ಥರನ್ನಾಗಲಿ ಮಾತಾಡಿಸ್ಬೇಕು ಅಂತಲೇ ಹೋದೆ. ಅವರು ಒಂದು 3 ದಿನ ಇಲ್ಲ ಅಂತ ಹೇಳಿದ್ರು, ಒಂದು 3 ದಿನ ಹೊರಗೆಲ್ಲ ಹೋಗಿದ್ದಾರೆ ಅಂದರು. ವಿಡಿಯೋ ಮಾತ್ರ ಖಂಡಿತ ಮಾಡಿದೆ. ಗುರುಗಳ ದರ್ಶನ ಮಾಡೋಣ, ಪಾಂಡುರಂಗ ವಿಠಲನ ಸಮೇತವಾಗಿರುವ ನಮ್ಮ ರಾಯರ ದರ್ಶನ ಮಾಡೋಣ, ಸುಶೀಲಮ್ಮನವ್ರಿಗೆ ನಾನಿದ್ದೀನಿ ಅನ್ನುವ ಒಂದು ನಿದರ್ಶನದೊಂದಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಂಥ ಆ ಸ್ಥಳದ ದರ್ಶನ ನಾವು ನೀವು ಕಣ್ತುಂಬಿಸ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ಜೊತೆಗೆ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಮೊನ್ನೆ ಒಂದು 3-4 ದಿನದಿಂದನೂ ಕೂಡ ವೀಕ್ಷಿತ ಅಂತ ಅನಿಸುತ್ತೆ ಅವ್ರ ಹೆಸರು, ಅವರ ಒಂದು ಕಮೆಂಟನ್ನು ಕೂಡ ಹಾಕ್ತೀನಿ ನೋಡಿ. ತುಂಬ 3-4 ದಿನದಿಂದ ನನಗೆ ತುಂಬ ಸಾಲ ಇದೆ, ಒಂದು ಅನುಷ್ಠಾನ ಹೇಳ್ಕೊಡಿ ಅಂತ ಮೆಸೇಜ್ ಹಾಕ್ತಾನೇ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಅಂತಲೂ ಕೂಡ ನಾನು ರಿಪ್ಲೈ ಮಾಡಿದ್ದೆ. ಹಾಗೂ ನನ್ನ ಚಾನಲಲ್ಲಿ ಸಾಲ ಬಾಧೆಗೆ ಅಂತಲೂ ಕೂಡ ತುಂಬ ಅನುಷ್ಠಾನಗಳನ್ನು ಕೂಡ ಹೇಳಿದ್ದೀನಿ. ಅದರ ಜೊತೆಗೆ ಇದೊಂದು ಅದ್ಭುತ ಮಂತ್ರ ಒಂದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ನಾನು ಕೂಡ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ. ಸಾಲ ಬಾಧೆಯಿಂದ ತುಂಬ ನೋವಿನಿಂದ ಇರೋರಿಗೆ, ಯಾವುದು ಕೂಡ ಕೈ ಎತ್ತುತ್ತಿಲ್ಲ, ವ್ಯವಹಾರಗಳು ಸರಿ ಹೋಗ್ತಿಲ್ಲ ಅನ್ನುವವರಿಗೆ ಲಾಸ್ಟಲ್ಲಿ ಒಂದು ಮಂತ್ರ ಹೇಳ್ಕೊಡ್ತೀನಿ. ಖಂಡಿತ ಆ ಮಂತ್ರ ಎಲ್ರಿಗೂ ಪ್ರಯೋಜನಕ್ಕೆ ಬರುತ್ತೆ, ಎಲ್ರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಅದರ ಜೊತೆಗೆ ವಿಠಲ ಪಾಂಡುರಂಗನ ಜೊತೆ ಕುಳಿತುಕೊಂಡಿರುವಂಥ ನಮ್ಮ ರಾಯರ ಬೃಂದಾವನ ದರ್ಶನ ಮಾಡಿಕೊಂಡು ಸುಶೀಲಮ್ಮನವರಿಗೆ ದರ್ಶನ ಕೊಟ್ಟ ಆ ಸ್ಥಳದ ಒಂದು ಮಹಿಮೆಯ ಕ್ಷೇತ್ರವನ್ನು ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ನಿಮ್ಮ ಜೊತೆ ಮುಂದೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ಬನ್ನಿ, ನಮ್ಮ ರಾಯರ ದರ್ಶನ ಮಾಡೋಣ. ಶ್ರೀ ತುಳಸಿ ಬೃಂದಾವನ ದರ್ಶನ ಮಾಡಿಕೊಂಡು ಹಾಗೆ ಮುಖ್ಯ ದ್ವಾರದ ಹತ್ರ ಹೆಸರಿನಲ್ಲೇ ಇರುವಂತೆಯೇ
ಶ್ರೀ ವಿಠಲ ಮುಖ್ಯ ಪ್ರಾಣ, ಶ್ರೀ ರಾಘವೇಂದ್ರ ಗುರುಗಳ ಸನ್ನಿಧಿ ಅಂತಲೇ ಕರೆಯುವಂಥ ರಾಯರ ಮಠ, ಹಾಗೆ ಶ್ರೀ ವಿಠಲ ಧಾಮ ಅಂತಲೂ ಕೂಡ ರಾಯರ ಮಠಕ್ಕೆ ಹೆಸರಿದೆ. ಬನ್ನಿ, ಗುರುಗಳ ದರ್ಶನ ಮಾಡಿ ಪುನೀತರಾಗೋಣ. ಸ್ನೇಹಿತರೆ, ನೋಡ್ತಾ ಇರುವಂತಹ ದೃಶ್ಯ ನೋಡಿ, ವಿಠಲ ಪಾಂಡುರಂಗನ ಅದ್ಭುತ ಒಂದು ಮೂರ್ತಿಯ ದರ್ಶನ ಆಗ್ತಾ ಇದೆ. ಹಾಗೆ ಅವರ ಮುಂದೆ ಕುಳಿತಿರುವಂಥವರು ನಮ್ಮ ರಾಯರ ಮುಖ್ಯ ಪ್ರಾಣದೇವರಾದ ಆಂಜನೇಯ ಸ್ವಾಮಿನೂ ಕೂಡ ಮುಂದೆ ಇದ್ದಾರೆ. ಹಾಗೆ ರಾಯರ ಅದ್ಭುತ ದೃಶ್ಯ ಅಂತ ಹೇಳಿದ್ರೆ ರಾಯರ ಬೃಂದಾವನ ದರ್ಶನವೂ ಕೂಡ ತುಂಬ ರಮಣೀಯ ದೃಶ್ಯ ಅಂತಲೂ ಕೂಡ ಅನಿಸುತ್ತೆ. ಸ್ನೇಹಿತರೆ, ವಿಠಲ ಪಾಂಡುರಂಗ ಅವ್ರನ್ನ ನೋಡ್ತಾ ಇದ್ರೆ ಎಷ್ಟು ಅದ್ಭುತ ಅನಿಸ್ತಿತ್ತು, ವಿಶೇಷತೆ ಅಂತಲೂ ಕೂಡ ಅನಿಸ್ತಿತ್ತು. ರಾಯರ ಆ ಮೂರ್ತಿಯ ಆ ಬೃಂದಾವನದ ಮುಂದೆ ನಿಂತಾಗ ಖಂಡಿತ ರೋಮಾಂಚನ ಆಗೋದು ಕೂಡ ಸತ್ಯ. ಸ್ನೇಹಿತರೆ, ಪ್ರಯುಕ್ತನೂ ಕೂಡ ತುಂಬ ವಿಶೇಷವಾಗಿ ರಾಯರ ಒಂದು ಅಲಂಕಾರನೂ ಕೂಡ ಇತ್ತು. ಜೊತೆಗೆ ವಿಠಲನ ಒಂದು ಜೊತೆಗೆ ಇರುವಂಥ ರಾಯರ ಬೃಂದಾವನ ಕಣ್ ತುಂಬಿಸಿಕೊಳ್ಳುವಂಥ ಒಂದು ದೃಶ್ಯ ಅಂತ ಹೇಳ್ಬೋದಲ್ವಾ. ತುಂಬಾ ಒಂದು ಅದ್ಭುತ ಸ್ಥಳ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆ ಸ್ನೇಹಿತರೆ, ಸಾಲಬಾಧೆಗೆ ಹಾಗೆ ಮಾನಸಿಕವಾಗಿ ತುಂಬಾ ಖಿನ್ನತೆ ಒಳಗಾಗಿರುವವರು, ಅಂದರೆ ಯಾವುದೇ ವ್ಯವಹಾರ ಅವ್ರಿಗೆ ಸರಿ ಹೋಗ್ತಿಲ್ಲ, ಸಾಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಸಾಲ ತೀರ್ಸೋಕ್ಕೂ ಕೂಡ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ, ಸಾಲ ತೀರಿಸ್ಬೇಕು ಅಂದ ತಕ್ಷಣ ಬರೀ ಮಂತ್ರದಿಂದ ಸಾಲ ತೀರೋಗ್ಬಿಡುತ್ತೆ ಅಂತಲ್ಲ, ನಾವು ಹೇಳ್ಕೊಳ್ಳುವಂಥ ಆ ಮಂತ್ರ ಪ್ರಯೋಗದಿಂದ ನಮಗೆ ಕೆಲಸಗಳು ಸಿಗುತ್ತೆ, ಇಲ್ಲ ಅಂತೇಳಿದ್ರೆ ನಮ್ಮ ದುಡ್ಡು ಎಲ್ಲೋ ಸೇರಿಕೊಂಡಿರುತ್ತೆ, ಆ ದುಡ್ಡು ವಾಪಸ್ ಬರುವಂತಹ ಒಂದು ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ. ಹಾಗೆ ತುಂಬ ದಿನದಿಂದ ಕೆಲಸ ಹುಡುಕ್ತಾ ಇರ್ತೀರಾ, ಕೆಲಸ ಸೆಟ್ ಆಗ್ತಿರಲ್ಲ, ನಿಮಗೆ ಸೆಟ್ಟಾದರೂ ಕೂಡ ಹೋಗೋಕ್ಕಾಗ್ತಿರಲ್ಲ, ಈ ಥರ ಒಂದು ಅನುಭವಿಸ್ತಿರೋರಿಗೆ ಇದೊಂದು ಮಂತ್ರ ಪ್ರಯೋಗದಿಂದ ಖಂಡಿತ ನಮ್ಮ ಒಂದು ನೆಗೆಟಿವಿಟಿ ಏನಾದರೂ ನಮಗೆ ಏನು ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋರಿಗೆ ಸಕ್ಸಸ್ ತಂದುಕೊಡುತ್ತೆ. ಗಣಪತಿಯ ಆರಾಧನೆ, ಕುಲದೇವರ ಸ್ಮರಣೆಯೊಂದಿಗೆ, ರಾಯರ ರಾಘವೇಂದ್ರ ಗುರುಗಳ ಒಂದು ಅನುಗ್ರಹದೊಂದಿಗೆ ನಿಮ್ಮ ಎಲ್ಲ ಸಕಲವೂ ಕೂಡ ಈಡೇರಲಿ ಇದೊಂದು ಮಂತ್ರ ಪ್ರಯೋಗದಿಂದ. ಮಂತ್ರನು ಕೂಡ ಹಾಕ್ತೀನಿ ನೋಡಿ, ಆ ಮಂತ್ರನ ಪ್ರತಿದಿನ ಬೆಳಗ್ಗೆ 108 ಬಾರಿ ಹೇಳ್ಕೋಬೇಕಾಗುತ್ತೆ. ಯಾರೆಲ್ಲ ಸಾಲಬಾಧೆಯಿಂದ ಬಳಲ್ತಾ ಇದ್ದೀರೋ, ಹಾಗೆ ತುಂಬಾ ಸಕ್ಸಸ್ ಕಾಣದೇ ತುಂಬ ನೆಗೆಟಿವ್ ಆಗಿ ಯೋಚನೆಗಳು ಶುರುವಾಗಿರೋರು ಇದೊಂದು ಮಂತ್ರ ಹೇಳ್ತಾ ಹೋಗಿ. ಒಂದು ತಿಂಗಳು ಹೇಳ್ತೀನಿ ಅಂದರೂ ಕೂಡ ನಿಮಗೆ ಒಂದು 15-20 ದಿನದಲ್ಲಿ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಅವಕಾಶಗಳು ಬರುತ್ತೆ. ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಪ್ರಯತ್ನ ಪಡಿ. ಈ ಮಂತ್ರ ಪ್ರಯೋಗದ ಜೊತೆಗೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ ಅಂತ ನೀವು ಮುಂದೆ ಹೋಗುವಂಥ ಮನಸ್ಸು ಮಾಡಿ, ಖಂಡಿತ ಮಂತ್ರ ಪ್ರಯೋಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅಂತೂ ತಂದುಕೊಡುತ್ತೆ. ರಾಯರ ಒಂದು ಅನುಗ್ರಹದೊಂದಿಗೆ ರಾಯರ ಒಂದು ಫೋಟೋದ ಮುಂದೆ ಪ್ರತಿನಿತ್ಯ ತುಪ್ಪದ ದೀಪನ ಹಚ್ಚಿ, ಮಣ್ಣಿನ ದೀಪದಲ್ಲಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳುವಂಥದ್ದು ಸ್ನೇಹಿತರೆ, ಪುಟ್ಟದಾದ ಒಂದು ಮಣ್ಣಿನ ದೀಪನ ಇಟ್ಕೊಂಡು 2 ಎಳೆ ಬತ್ತಿನ ಹಾಕಿ, ತುಪ್ಪ ಹಾಕಿ, 1 ಸ್ಪೂನ್ ತುಪ್ಪನೇ ಸಾಕು. ಎಲ್ರಿಗೂ ಕೂಡ ತುಪ್ಪ ತಂದು ಹಚ್ಚುವಷ್ಟು ಶಕ್ತಿ ಎಲ್ರಿಗೂ ಇರಲ್ಲ, ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ವಾರಕ್ಕೆ ಒಮ್ಮೆ ಆದರೂ ಕೂಡ ನೀವು ರಾಯರ ಫೋಟೋ ಮುಂದೆ ತುಪ್ಪದ ದೀಪನ ಹಚ್ಚುವಂಥದ್ದು ಮಾಡಿ. ನಮಗೆ ಶಕ್ತಿ ಇದೆಯಪ್ಪ, ನಾವು ತುಪ್ಪದ ದೀಪನ ಹಚ್ಬೋದು ಅಂತ ಹೇಳಿದ್ರೆ ಪ್ರತಿನಿತ್ಯನೂ ಕೂಡ ಗುರುಗಳ ರಾಯರ ಫೋಟೋ ವಿಗ್ರಹದ ಮುಂದೆ 1 ದೀಪ ಹಚ್ಚಿದ್ರೂ ಕೂಡ ಯಶಸ್ಸು ಖಂಡಿತ ಸಿಗುತ್ತೆ. ರಾಯರ ಕಡೆಗೆ ತಿರುಗಿಸಿ ಇಡುವಂಥದ್ದನ್ನು ಮಾಡಿ.
ದೀಪನ ಅಂಟಿಸಿ ರಾಯರ ಕಡೆಗೆ ದೀಪದ ಜ್ವಾಲೆ ಉರಿಯುವಂತೆ ನೀವು ನೋಡ್ಕೊಳ್ಳಿ. ಮಂತ್ರನೂ ಕೂಡ ಹಾಕ್ತೀನಿ, ಆ ಮಂತ್ರ ಉಚ್ಚಾರಣೆನೂ ಕೂಡ ಮಾಡ್ತೀನಿ. ಅದನ್ನು ಪ್ರತಿನಿತ್ಯ ನೀವು ಎಷ್ಟೆಲ್ಲ ಸ್ತೋತ್ರಗಳು ಹೇಳ್ತಾ ಬರ್ತಾ ಇದ್ದೀರೋ, ಎಷ್ಟೆಲ್ಲ ಮಂತ್ರಗಳನ್ನ ಹೇಳ್ತಾ ಬರ್ತಾ ಇದ್ದೀರೋ, ಅದರ ಜೊತೆಗೆ ಸಾಲ ಬಾಧೆ ತೀರಿಸ್ಕೊಳ್ಳೋದಕ್ಕೂ ಕೂಡ ಇದೊಂದು ಮಂತ್ರನ ಸೇರಿಸ್ಕೊಂಡು ಪ್ರತಿನಿತ್ಯ ಹೇಳುವಂಥದ್ದು ಮಾಡಿ. ನಿಮ್ಮ ಸಮಸ್ಯೆ ಕಳೆಯುವವರೆಗೂ ಕೂಡ ಹೇಳ್ತಾ ಬನ್ನಿ. ಜೊತೆಗೆ ಕೆಲವ್ರು ಕೇಳ್ಬಿಡ್ತೀರಾ, ಸ್ನಾನ ಮಾಡಿಕೊಂಡೇ ಹೇಳಬೇಕಾ ಅಂತ ಕೇಳ್ತೀರಾ, ಖಂಡಿತ ಸ್ನಾನ ಮಾಡಿ ಶುಭ್ರವಾಗಿ ಶ್ರದ್ಧಾ ಭಕ್ತಿಯಿಂದ ಹೇಳುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ಗಳನ್ನ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗದವ್ರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ. ರಾಯರಿಗೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಗಳ ವಿಡಿಯೋಗಳನ್ನು ನೀವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿದ್ರೆ ಅದು ಕೂಡ ಒಂದು ರಾಯರ ಸೇವೆಯಾಗುತ್ತೆ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೂ ಕೂಡ ಭಾವಿಸ್ತಾ, ಏಕೆಂದರೆ ಒಂದು ರಾಯರಿಗೆ ಸಂಬಂಧಪಟ್ಟಂಥ ಮಹಿಮೆ ವಿಡಿಯೋ ಯಾರೋ ಒಬ್ಬರು ನೋಡಿದಾಗ ಅವ್ರಿಗೆ ಚೈತನ್ಯ ಬರುತ್ತೆ, ರಾಯರ ಬಗ್ಗೆ ಭಕ್ತಿ ಜಾಸ್ತಿ ಆಗುತ್ತೆ, ಅವರನ್ನು ಕೂಡ ನೊಂದವರಿಗೆ ರಾಯರು ದಾರಿ ದೀಪವಾಗ್ತಾರೆ ಅನ್ನೋದು ಕೂಡ ನನ್ನ ಒಂದು ಅಭಿಪ್ರಾಯವಾಗಿರುತ್ತೆ. ಇನ್ನು ನಾಳಿನ ಮಾಹಿತಿಯೊಂದಿಗೆ, ಮಹಿಮೆಯೊಂದಿಗೆ, ಹಾಗೆ ಅನುಷ್ಠಾನಗಳೊಂದಿಗೂ ಕೂಡ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಪ್ರೀತಿಯ ಸನ್ನಿಧಿಯ ಪ್ರೀತಿಯ ಧನ್ಯವಾದಗಳು.